ಕೋಲಾರ ಸುದ್ದಿಗೆ ಸ್ವಾಗತ. ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಅವಿರತ ಭಾರತ ಟ್ರಸ್ಟ್ ಇವರ ವತಿಯಿಂದ ವೈದ್ಯಕೀಯ ಪರಿಕರಗಳು ಮತ್ತು ಆಮ್ಲಜನಕ ಸಾಂದ್ರಕಗಳನ್ನು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ನೀಡಲಾಯಿತು. ಈ ಆಮ್ಲಜನಕ ಸಾಂದ್ರಕಗಳನ್ನು ಡಿಎಚ್ಒ ಡಿಎಸ್ ರವರಿಗೆ ಕೋಲಾರದ ಶಾಸಕರಾದ ಕೆ ಶ್ರೀನಿವಾಸಗೌಡರು, ಎಂಎಲ್ಸಿ ಇಂಚರ ಗೋವಿಂದರಾಜು, ಒಳಲಿ ಪ್ರಕಾಶ್ ಅವರು ಪರಿಕರಗಳನ್ನು ಎಸ್ಎನ್ಆರ್ ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಸ್ವಾಗತಿಸಿ ಆಮ್ಲಜನಕ ಸಾಂದ್ರಕಗಳ ಪರಿಚಯ ಮತ್ತು ಬಳಸುವ ವಿಧಾನವನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ರೆಡ್ಡಿ, ಒಳಲಿ ಪ್ರಕಾಶ್, ಯುವ ನಾಯಕರಾದ ಕುರುಬರಪೇಟೆ ವೆಂಕಟೇಶ್, ಶ್ರೀನಿವಾಸ್, ಕೋವಿಡ್ ಇಂಡಿಯಾ ಕ್ಯಾಂಪೇನ್ನ ಎಲ್ಲ ಪ್ರಮುಖರು ಹಾಜರಿದ್ದರು. ಸುಮಾರು 20 ಲಕ್ಷ ಬೆಲೆ ಬಾಳುವ ಪರಿಕರಗಳು ಇವಾಗಿದ್ದವು. ಕುರುಬರಪೇಟೆ ವೆಂಕಟೇಶ್ ಮತ್ತು ಶ್ರೀನಿವಾಸ್ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಮತ್ತು ಅವಿರತ ಭಾರತಿ ಟ್ರಸ್ಟ್ ಅವರನ್ನು ಕೋಲಾರ ನಗರಕ್ಕೆ ಕರೆತರುವಲ್ಲಿ ಕುರುಬರಪೇಟೆ ವೆಂಕಟೇಶ್ ಮತ್ತು ಚಿನ್ನಿ ಶ್ರೀನಿವಾಸ್ ಪ್ರಮುಖ ಪಾತ್ರ ವಹಿಸಿದ್ರು. ವರದಿ ಕನ್ನಡ ಪ್ರಕಾಶ್, ಮೂಡಲಕಿರಣ ಸುದ್ದಿ. ಸಂಘದ ಮೂಲಕ ಬ್ರೀತ್ ಇಂಡಿಯಾ ಅಂತಂದ್ರೆ ಶ್ವಾಸಕೋಶದ ತೊಂದರೆ ಅಂದ್ರೆ ಉಸಿರಾಟದ ತೊಂದರೆ ಎಲ್ಲರಿಗೂ ಹೆಲ್ಪ್ ಆಗಲಿ ನಮ್ಮ ಉದ್ದೇಶದಿಂದ ಈ ಕೋಲಾರ ಒಂದು ಜಿಲ್ಲೆಗೆ ಕೋಲಾರ ಜನತೆಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮತ್ತು ಪಲ್ಸ ಸಿಮೆಂಟ್ಗಳು ದಾನವಾಗಿ ನೀಡಿರ್ತಾರೆ. ಈ ಒಂದು ಸಂದರ್ಭ ಇವರು ಕೊಟ್ಟಿರ್ತಕ್ಕಂಥದ್ದು ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ಆ ಒಂದು ಸಂಘ ಸಂಸ್ಥೆಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳಿ. ನಾವು ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಕಡೆಯಿಂದ ಈ ಸ್ಟೇಜ್ ಮೇಲಿರುವಂಥ ಮಾನ್ಯ MLA ಸಾಹೇಬರಾದಂಥ ಶ್ರೀನಿವಾಸ್ ಗೌಡರು, MLC ಸಾಹೇಬರಾದಂಥ ಗೋವಿಂದ್ರಣ್ಣ ಅವ್ರಿಗೆ, ಗೋವಿಂದರಾಜು ಗೌಡಣ್ಣ ಅವ್ರಿಗೆ, ಆಮೇಲೆ ಇಲ್ಲಿರುವಂಥ ನಳಿನಿ ಪ್ರಕಾಶ್ ಅವ್ರಿಗೆ, ಮತ್ತು ಇಲ್ಲಿ ಸೇರಿರುವಂಥ ಡಿಸ್ಟ್ರಿಕ್ಟ್ ಸರ್ಜನ್ ಆದಂಥ ಜಗದೀಶ್ ಅವರು, ಹಾಗೂ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆದಂಥ ರವಿಕುಮಾರ್ ಅವ್ರಿಗೆ, ಹಾಗೂ ಸಮಾಜ ಸೇವಕರು ಮತ್ತು ಎಲ್ಲವನ್ನು ಪ್ರೋತ್ಸಾಹ ಮಾಡಿದಂಥ ನಮ್ಮ ಕುರುಬರಪೇಟೆ ವೆಂಕಟೇಶ್ ಅವ್ರಿಗೆ, ಹಾಗೂ ಸ್ಟೇಜ್ ಮೇಲಿರುವಂಥ ಡಾಕ್ಟರ್ ಮಹೇಶ್ ರೆಡ್ಡಿ ಅವ್ರಿಗೆ, ಹಾಗೂ ಅವಿರತ ಭಾರತ ಸಂಘದಿಂದ ಬಂದಿರುವಂಥ ಹರ್ಷ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಈ ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಕೊರೋನಾ ಪ್ಯಾಂಡಮಿಕ್ ಇರುವಾಗ ಏನಾಗಿದೆ ಅಂದರೆ ಆಕ್ಸಿಜನ್ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಆಕ್ಸಿಜನ್ ಇಲ್ಲ ಅಂದರೆ ಯಾರೂ ಬದುಕೋಕ್ಕಾಗಲ್ಲ. ಸೊ ಆಕ್ಸಿಜನ್ನೇ ತುಂಬ ಇಂಪಾರ್ಟೆಂಟು. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಕೋವಿಡ್ ಇಂಡಿಯಾ ಕಡೆಯಿಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಂತ ಕೊಡ್ತಾ ಇದ್ದೀವಿ. ಈ ಕಾನ್ಸಂಟ್ರೇಟರ್ಸು 85% ಮೇಲಿರುವಂಥ ಆಕ್ಸಿಜನ್ ಸ್ಯಾಚುರೇಷನ್ ಯಾರಿರ್ತಾರಲ್ಲ ಪೇಷೆಂಟು, ಅವರೆಲ್ಲರಿಗೂ ಹಾಕ್ಬೋದು. ಸೊ ಇದು ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರಿಂದ ದಿನಕ್ಕೆ 5 ಲೀಟ್ರ್ 1 ಅವರ್ಗೆ ಆಕ್ಸಿಜನ್ ಬರುತ್ತೆ. ಸೊ 1 ಅವರ್ಗೆ 5 ಲೀಟ್ರ್ ಆಕ್ಸಿಜನ್ ಬರುತ್ತೆ ಒಂದು ನಿಮಿಷಕ್ಕೆ. ಸೊ ಹಂಗಾಗಿ ಸೊ ಇದನ್ನು ಮಲ್ಟಿಪಲ್ ಯೂಸಸ್ ಮಾಡ್ಬೋದು. ಸೊ ಒಂದೇ ಪೇಷೆಂಟ್ಗೆ 2-3 ಸತಿ ಹಾಕ್ಬೋದು. ಲೈಕ್ ಇಂಟರ್ಮಿಡಿಯೆಂಟ್ ಆಕ್ಸಿಜನ್ ಏನಂತೀವಿ ಅಲ್ವಾ, ಅದನ್ನು ಮಾಡ್ಬೋದು. ಸೊ ಈ ಕೋಲಾರಲ್ಲಿ ತುಂಬ ಕೊರತೆ ಇರೋದ್ರಿಂದ ನಾವು ಕೋಲಾರನ್ನು ತುಂಬ ಇಂಪಾರ್ಟೆಂಟ್ ತೊಗೊಂಡು ಡಾಕ್ಟರ್ ಮಹೇಶ್ ರೆಡ್ಡಿ ಅವರು ತುಂಬ ಇನಿಷಿಯೇಟಿವ್ ತೊಗೊಂಡು ಎಲ್ಲವನ್ನು ಮಾಡಿರ್ತಾರೆ. ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಅನ್ನೋದು ಇದೇನು, ಸಾರಿ, ಹೆಲ್ಪ್ ಇಂಡಿಯಾ ಬ್ರೀತ್ ಅಂತ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಈ ಕ್ಯಾಂಪೇನ್ ಕೆಳಗಡೆ ನಮಗೆ ಇಲ್ಲೆಲ್ಲ ಸಂಘ ಸಂಸ್ಥೆಗಳಿದೆ. ಸೊ ಫಸ್ಟು ಐಕ್ಯಾಟ್ ಫೌಂಡೇಶನ್ ಅಂತ, ನಿಮಗೆ ಏರ್ ಆ್ಯಂಬುಲೆನ್ಸ್ ಅಂತಾರಲ್ಲ, ಹೆಲಿಕಾಪ್ಟರಲ್ಲಿ ಶಿಫ್ಟ್ ಮಾಡುವಂಥ ಆ್ಯಂಬುಲೆನ್ಸ್, ಅದು ಹೆಲಿಕಾಪ್ಟರೇ ಒಂದು ಆ್ಯಂಬುಲೆನ್ಸ್, ಆ ಒಂದು ಸಂಸ್ಥೆ ಅದು, ಅವರ ಫೌಂಡೇಶನ್ ಸ್ಯೂಕ್ ಅಂತ ಒಂದು ಕಂಪ್ನಿ, ಅವಿರತ ಭಾರತ ಅನ್ನೋರು ನಾವು ನಮ್ಮ NGO, ಅದಲ್ಲದೆ ಹಾಪ್ ಸ್ಕಾಚ್ ಅಂತ ಇನ್ನೊಂದು ಇ ಕಾಮರ್ಸ್ ಕಂಪ್ನಿ, ಏರ್ ಏಷ್ಯಾ ಅವರು ಈ ಕಾನ್ಸಂಟ್ರೇಟರ್ಗಳನ್ನ ಉಚಿತವಾಗಿ ಭಾರತಾದ್ಯಂತ ಎಲ್ಲೇ ನಾವು ಇದನ್ನು ಕೊಂಡ್ಕೊಂಡ್ರು ಅದನ್ನು ಫ್ರೀಯಾಗಿ ಸಾಗಾಣಿಕೆ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಕೊನೆಗೆ ಸೆಮಿ ಅಂತ, ಸೆಮಿ ಅಂದರೆ ಸೊಸೈಟಿ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಆಫ್ ಇಂಡಿಯಾ ಅಂತ, ಅಂದರೆ ಡಾಕ್ಟರ್ ಅವರು ಅವರೆಲ್ಲ ಮೆಂಬರ್ಸ್, ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಇರೋ ಓದಿರೋ ಡಾಕ್ಟರ್ಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟು ಸಂಘ ಸಂಸ್ಥೆಗಳು. ನಾವೇನು ಮಾಡ್ತಿದ್ದೀವಿ ಅಂದರೆ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಈ ಥರ ಸಪೋರ್ಟ್ ಮಾಡಬೇಕು ಅಂತ ರೂರಲ್ ಏರಿಯಾಸಲ್ಲೂ ಹೋಗಿ ಈ ಕಾನ್ಸಂಟ್ರೇಟರು, ಆಮೇಲೆ ಪಲ್ಸ್ ಆಕ್ಸಿಮೀಟರು, ಇದು ಹೈ ಆ್ಯಂಡ್ ಪಲ್ಸ್ ಆಕ್ಸಿಮೀಟರು, ಆಮೇಲೆ AED ಅಂತಾರೆ, AED ಅನ್ನೋ ಒಂದು ಡಿವೈಸ್ನು ಕೊಡ್ತಾ ಇದ್ದೀವಿ. ಹೃದಯ ಬಡ್ತ ನಿಂತೋಯ್ತು ಅಂದರೆ ಅದನ್ನು ಮತ್ತೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು, ತಾನಾಗೆ ತಾನು ರೀಡಿಂಗ್ ತೊಗೊಂಡು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ವಾಪಸ್ ಆ ಮನುಷ್ಯನ ಸುಧಾರಣೆಗೆ ಹೆಲ್ಪ್ ಪಲ್ಸ್ ಬರೋವಂಥ ಥರ ಮಾಡುವಂಥ ಒಂದು ಮೆಷಿನ್, ಇಷ್ಟನ್ನೆಲ್ಲ ಸಹಾಯ ಮಾಡ್ತಿದ್ದೀವಿ. ಸೊ ಇವತ್ತು ಕೋಲಾರಲ್ಲಿ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಶಾಸಕರು ಅದನ್ನ ಶಾಸಕರು ದಯವಿಟ್ಟು ಇದನ್ನ ಕರೆಕ್ಟ್
ಇದೇನು ಅಂತ ಹೇಳ್ತೀನಿ, 97 ನಿಮ್ಮ ರಕ್ತದಲ್ಲಿರೋ ಆಕ್ಸಿಜನ್ ಲೆವೆಲ್ ಮಟ್ಟ, ಆಮೇಲೆ ಇದರಲ್ಲಿ ಪಕ್ಕದಲ್ಲಿ ಇನ್ನೊಂದು ಬರೋದು 81 ಅನ್ನೋದು ನಿಮ್ಮ ಹೃದಯ ಮಿಡಿತ, ಬಡಿತ ಅದು ಎಷ್ಟು ಬಡಿತ, ಒಂದು ನಿಮಿಷಕ್ಕೆ ಎಷ್ಟು ಬರ್ತದೆ, ಎಷ್ಟು ಇರಬೇಕು ನಾರ್ಮಲ್ ಆಗಿದೆ. ಆಯ್ತಾ, ಆಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ನೀವು ಉಸಿರಾಟ ಉಸಿರಾಟ ಇದೆಯಲ್ಲ ಅದರ ಒಂದು ಸೈಕಲ್ ಕೂಡ ಇದೆ, ಏಜ್ ಏಜ್ ಅದರ ಇಲ್ಲಿ ಕೆಳಗಡೆ ಒಂದು ಲೈನ್ ಹೋಗ್ತಿದೆ, ಸ್ವಲ್ಪ ಮುಂದೆ ಬನ್ನಿ ಎಮ್ ಎಲ್ ಸಿ ಸರ್. ಉಸಿರಾಟದ್ದು ಅದು ಅಲೆ ಅದು ಹೇಗೆ ಹೇಗೆ ಉಸಿರಾಡ್ತಿದ್ದೀರ ಅಂತ, ಎಷ್ಟು ಇಂಟೆಸ್ಟ್ ಹಿಂದೆ ಹೋಗ ಸ್ವಲ್ಪ ಇವತ್ತು ಬ್ರೀತ್ ಇಂಡಿಯಾ ಕಂಪ್ನಿಯವರು ಕ್ಯಾಂಪಿನ್ ಅವರು ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಬಂದಂಥ ಡಾಕ್ಟರ್ ಮಹೇಶ್ ರೆಡ್ಡಿಯವರು, ನಿಶ್ಚಲ್ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು, ಡಾಕ್ಟರ್ ಸಂದೀಪ್ ಅವರು, ಸ್ವದೀಪ್ ಅವರು, ಮಿಸ್ಟರ್ ಕೋವಿಡ್ ಇಂಡಿಯಾ ಕ್ಯಾಂಪಿನ್ ಮಿಸ್ಟರ್ ಅರ್ಷಾ ಬ್ರಹ್ಮ, ಅವಿರತ ಭಾರತ್ ಮಿಸ್ಟರ್ ಅರ್ಜುನ್ ಫ್ರಮ್ ಸಿಯೋ ಏಷ್ಯಾ IIM ಅಹಮದಾಬಾದ್, ಅವರ ಆಪ್ಸ್ಕಾಚ್ ಇವರ ಕಾಂಟ್ರಿಬ್ಯೂಷನ್ನು. ಇವತ್ತೇನು ಆಕ್ಸಿಜನ್ ಕಾನ್ಸಂಟ್ರೇಟರ್ 1000 ಪಲ್ಸ್ ಮೀಟರಷ್ಟು ಆಕ್ಸಿಜನ್ ಮೀಟರ್ ಕೊಟ್ಟಿದ್ದಾರೆ ಇವರು. ಇದು SNR ಹಾಸ್ಪಿಟ್ಲಿಗೆ ಇವತ್ತು ಅಗತ್ಯತೆ ಇದೆ, ಹಾಗಾಗಿ ಅಲ್ಲಿ ಕೊಟ್ಟಿರೋದ್ರಿಂದ ನನ್ನ ಕ್ಷೇತ್ರದ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಈ ಎಲ್ಲ ಇವರ ಕಂಪನಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಇದನ್ನು ಇವತ್ತೇ ನಮ್ಮ DHO ಅವರು ಇದ್ದಾರೆ, DSO ಇದ್ದಾರೆ, ಅವ್ರ ಮೂಲಕ ಇವತ್ತೇ ಇದರಿಂದ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋಂಥದ್ದು ಹೇಳೋದು. ಮೊದಲನೇದಾಗಿ ಯಾರು ಇದಕ್ಕೆ ಕಾರಣಕರ್ತರಾದಂಥವರು ಇವತ್ತು ಬೆಂಗಳೂರಿಂದ ಬಂದು ನಮಗೆ ಈ ಮೆಟೀರಿಯಲನ್ನು ಕೊಟ್ಟು ಇದೊಂದು ಈ ನಮ್ಮ ಹಾಸ್ಪಿಟ್ಲಿಗೆ SNR ಹಾಸ್ಪಿಟ್ಲಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನನ್ನ ಕ್ಷೇತ್ರದ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ ಈ ತರ ಕೋಲಾರ ಜಿಲ್ಲೆಗೆ ಮುರ್ಕೊಡೆ ಕೊಟ್ಟಿದ್ದಾರೆ, ಮುಳ್ಬಾಗ ಅದೆಲ್ಲ ಸೇರಿದ್ರೆ ಒಟ್ಟು 35 lakh ಆಗುತ್ತೆ. 35 lakh ಕೋಲಾರ ಜಿಲ್ಲೆಗೆ ಮೂರು ಕಡೆ ಕೊಟ್ಟಿದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.